ಟಾಲಿವುಡ್ ನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಹುಲಿ ಸಿಂಹಗಳ ಕಾದಾಟ ಜೋರಾಗಿದೆ. ಬಾಲಕೃಷ್ಣ ಅವರ 99ನೇ ಸಿನಿಮಾ ಡಿಕ್ಟೇಟರ್ ಒಂದು ಕಡೆ ಆದ್ರೆ, ಜೂನಿಯರ್ NTR ಅಭಿನಯಿಸಿರುವ 25ನೇ ಚಿತ್ರ ನಾನಕು ಪ್ರೇಮತೋ ಮತ್ತೊಂದು ಕಡೆ. ಇವರಿಬ್ಬರ ನಡುವೆ ಅಕ್ಕಿನೇನಿ ನಾಗಾರ್ಜುನ ಕೂಡ ಸಿನಿವಾರ್ಗೆ ಮುಂದಾಗಿದ್ದಾರೆ. ప్రాబ్లం వస్తే పై పైన కాదు, రూత్లెస్ గా రూట్స్ నుంచి క్లియర్ చేస్తాను. నేను చేసే పనికి క్వశ్చన్ మాకుండదు, ఫుల్ స్టాప్ తప్ప. నా అసలు పేరు చంద్రశేఖర్, నా ఒంట్లో ఉన్న అహం పేరు డిక్టేటర్. నీ డెత్ చూడాలంటే దాన్ని టచ్ చేసి చూడు. టాలీవుడ్ ప్రేక్షకరిగే ఈ బారియ సంక్రాంతి హబ్బకి ఫుల్ ఎంటర్టైన్మెంట్ గ్యారంటీ. ಒಂದ್ ಕಡೆ ಬಾಲಕೃಷ್ಣ ಅಭಿನಯದ ಡಿಕ್ಟೇಟರ್ ಎಂಟ್ರಿಯಾದ್ರೆ, ಮತ್ತೊಂದ್ ಕಡೆ ಜೂನಿಯರ್ NTR ಅಭಿನಯದ ನಾನಕು ಪ್ರೇಮತು ಸಿನಿಮಾ ಬರ್ತಿದೆ. ಅಲ್ಲದೆ ನಾಗಾರ್ಜುನ ಅಭಿನಯದ ಸೊಗ್ಗಾಡೆ ಚಿನ್ನಿ ನಾಯಿನ ಸಿನಿಮಾ ಕೂಡ ಸಂಕ್ರಾಂತಿಗೆ ರಿಲೀಸ್ ಆಗ್ತಿದ್ದು, ಇದು ಪ್ರೇಕ್ಷಕರಿಗೆ ಫುಲ್ ಮಜಾ ನೀಡೋದಂತೂ ನಿಜ. ಲೆಜೆಂಡ್ ಬಾಲಕೃಷ್ಣ ಅಭಿನಯದ ಡಿಕ್ಟೇಟರ್ ಚಿತ್ರ January 14 ರಿಲೀಸ್ ಆಗ್ತಿದ್ದು, ಟಾಲಿವುಡ್ ನಲ್ಲಿ ಧೂಳೆಬ್ಬಿಸಲಿದೆ. ಎಂದಿನಂತೆ ಈ ಚಿತ್ರದಲ್ಲಿ ಬಾಲಯ್ಯ ತಮ್ಮ ಪವರ್ಫುಲ್ ಡೈಲಾಗ್ ಗಳ ಮೂಲಕ ಅಬ್ಬರಿಸಲಿದ್ದಾರೆ ಅನ್ನೋದು ಟ್ರೈಲರ್ ಬಿಟ್ ನಿಂದ ಪ್ರೂವ್ ಆಗಿದೆ. ಇನ್ನು ಕ್ಲಾಸ್ ಅಂಡ್ ಮಾಸ್ ಪ್ರೇಕ್ಷಕರಿಗೆ ಇಷ್ಟವಾಗೋ ಅಂತಹ ಫೈಟ್ಸ್ ಸೆಂಟಿಮೆಂಟ್ ಕೂಡ ಈ ಚಿತ್ರದಲ್ಲಿದ್ದು, ಬಾಲಕೃಷ್ಣ ಫ್ಯಾನ್ಸ್ ಗೆ ಅಟ್ರಾಕ್ಟ್ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬಾಲಕೃಷ್ಣ ಅಭಿನಯದ 99ನೇ ಚಿತ್ರ ಇದಾಗಿದ್ದು, ಚಿತ್ರದ ಬಗ್ಗೆ ಕುತೂಹಲ ಇದ್ದೇ ಇದೆ. ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದು, ಅಂಜಲಿ ಹಾಗೂ ಸೊನಾಲಿ ಚೌಹಾನ್ ಬಾಲಯ್ಯನಿಗೆ ಜೊತೆಯಾಗಿದ್ದಾರೆ. ಇವರಿಬ್ಬರು ತಮ್ಮ ಗ್ಲಾಮರ್ ಜೊತೆ ಅಭಿನಯದಿಂದಲೂ ಒಬ್ಬರಿಗಿಂತ ಒಬ್ಬರು ಮೋಡಿ ಮಾಡಿದ್ದು ತೆರೆ ಮೇಲೆ ಕ್ಯೂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಶ್ರೀವಾಸ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು, SS ತಮನ್ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಈಗಾಗಲೇ ಹಾಡುಗಳು ಕೂಡ ಬಿಡುಗಡೆಯಾಗಿದ್ದು ಸಖತ್ ಸೌಂಡ್ ಮಾಡ್ತಿವೆ. ಸದ್ಯ ಟ್ರೈಲರ್ ಹಾಗೂ ಹಾಡುಗಳ ಮೂಲಕ ಘರ್ಜಿಸ್ತಿರೋ ಡಿಕ್ಟೇಟರ್ ಬಾಲಕೃಷ್ಣ ವೃತ್ತಿ ಜೀವನದ 99ನೇ ಸಿನಿಮಾವಾಗಿದೆ. ಇನ್ನು ತಮ್ಮ 25ನೇ ಚಿತ್ರದ ಜೊತೆ ಬರ್ತಿರೋ ಜೂನಿಯರ್ NTR ತಮ್ಮ ಲುಕ್ ನಿಂದಲೇ ಗಮನ ಸೆಳೆದಿದ್ದಾರೆ. ನಾನುಕೋ ಪ್ರೇಮತೋ ಎನ್ನುವ ಟೈಟಲ್ ಜೊತೆ ಬರ್ತಿದ್ದು, ಟೈಟಲ್ಲೇ ಹೇಳೋ ಹಾಗೆ ಇದು ತಂದೆ ಮಗನ ಅನುಬಂಧದ ಕಥೆಯಾಗಿದೆ. ಜೂನಿಯರ್ NTR ಗೆ ತಂದೆ ಪಾತ್ರದಲ್ಲಿ ರಾಜೇಂದ್ರ ಪ್ರಸಾದ್ ಕಾಣಿಸಿಕೊಂಡಿದ್ದಾರೆ. ಪ್ರತಿ ಚಿತ್ರದಲ್ಲೂ ಡಿಫ್ರೆಂಟ್ ಆಗಿ ಕಾಣಿಸಿಕೊಳ್ಳೋ NTR ಈ ಚಿತ್ರದಲ್ಲೂ ಸಖತ್ ಸ್ಟೈಲಿಶ್ ಆಗಿ ಅಭಿನಯಿಸಿದ್ದಾರೆ. ಈ ಚಿತ್ರಕ್ಕಾಗಿ ಸ್ಪೆಷಲ್ ಹೇರ್ ಸ್ಟೈಲ್ ಮಾಡಿದ್ದು, ಈ ಕ್ರೇಜಿ ಈಗಾಗಲೇ ಹಿಟ್ ಆಗಿದೆ. ಯಂಗ್ ಟೈಗರ್ ಕೆರಿಯರ್ ನ 25ನೇ ಸಿನಿಮಾ ಅನ್ನೋದು ಮತ್ತೊಂದು ವಿಶೇಷವಾಗಿದೆ. ಸ್ಟಾರ್ ಡೈರೆಕ್ಟರ್ ಸುಕುಮಾರ್ ಈ ಸ್ಪೆಷಲ್ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದು, ಬಿಗ್ ಸಕ್ಸಸ್ ಕೊಡೋ ನಿರೀಕ್ಷೆಯಲ್ಲಿದ್ದಾರೆ. ದೇವಿ ಶ್ರೀಪ್ರಸಾದ್ ರವರ ರಾಕಿಂಗ್ ಮ್ಯೂಸಿಕ್ ಈ ಚಿತ್ರಕ್ಕಿದೆ. ಒಟ್ಟಾರೆ 25ನೇ ಸಿನಿಮಾ ಅನ್ನೋ ಕಾರಣಕ್ಕೆ NTR ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡು ಡಿಫ್ರೆಂಟ್ ಆಗಿ ಬರ್ತಿದ್ದಾರೆ.
ಮತ್ತೊಂದೆಡೆ 100ನೇ ಸಿನಿಮಾದ ಹೊಸ್ತಿಲಲ್ಲಿರೋ ಬಾಲಕೃಷ್ಣ ಕೂಡ ಜೋಶ್ ನಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಅಸಲು ಪೇರು ಚಂದ್ರಶೇಖರ್, ನಾ ಒಂಟ್ಲೋ ನಾ ಹಂಪೇರು ಡಿಕ್ಟೇಟರ್, ನೀ ಡೆತ್ ಚೂಡ ದಾನಿ ಟಚ್ ಚೇಸಿ ಚೂಡು. ಅಲ್ಲದೆ ಅಕ್ಕಿನೇನಿ ನಾಗಾರ್ಜುನ ಅಭಿನಯದ ಸೊಗ್ಗಾಡಿ ಚಿನ್ನಿ ನಾಯಿನ ಚಿತ್ರವು ಇದೇ ವಾರ ತೆರೆಗೆ ಬರ್ತಿದೆ. ಮನಂ ಚಿತ್ರದ ನಂತರ ಈ ಸಿನಿಮಾದ ಮೂಲಕ ಮತ್ತೆ ತೆರೆಯ ಮೇಲೆ ಬರ್ತಿರೋ ನಾಗಾರ್ಜುನ ರವರ ಅಭಿನಯವನ್ನ ತೆರೆಯ ಮೇಲೆ ನೋಡೋ ಕಾತರ ಅಭಿಮಾನಿಗಳದ್ದು. ಚಿತಿನಿ ಪಟ್ಟಿನ ಟೇಕ್ ಚಕ್ಕಲಾಗ ವಟ್ರಂಗಾ ಉಂಟಾವು. ಚೇಸಿಂದಂತ ಚೇಸಿ ಸಿಗ್ಗೊಕ್ಕಟಿ. ಒಟ್ಟಾರೆ ಈ ಸಂಕ್ರಾಂತಿಗೆ ಸಿನಿಮಂದಿ ದೊಡ್ಡ ಗಿಫ್ಟ್ ನೀಡಿದ್ದಾರೆ. ಕನ್ನಡದಲ್ಲಿ 5 ಸಿನಿಮಾ ಬಂದ್ರೆ ಕಾಲಿವುಡ್ ಟಾಲಿವುಡ್ ನಲ್ಲಿಯೂ ಸಿನಿಮಾಗಳು ಹಬ್ಬದ ಉಡುಗೊರೆಯಾಗಿವೆ. ನವೀನ್, ಜನಶ್ರೀ ನ್ಯೂಸ್, ಬೆಂಗಳೂರು. ಇದಿಷ್ಟು ಈ ಹೊತ್ತಿನ ಮಾಯಾ ಬಜಾರ್. ನಾಳೆ ಮತ್ತಷ್ಟು ರಂಗ್ ಬಿರಂಗಿ ಸುದ್ದಿಗಳ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.